ಮಗನೀನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ ನುಡಿದೈತೆ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ಎಂ ಆರ್ ವಿಶ್ವನಾಥ್. ತಾವ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನಾವು ಅಡಗೂರು ಗ್ರಾಮ ಪಂಚಾಯತಿ ಬೇಲೂರು ತಾಲೂಕು. ತಾವ ಇದೇ ಮೊದಲನೇ ಬಾರಿ ಬಂದಿರೋಂಥದ? ಹೌದು ಮೇಡಮ್, ನಾನು ಹಿಂದೆ 20 ವರ್ಷದ ಹಿಂದೆ ನಿಂತಿದ್ದೆ ಮೇಡಮ್. ನನ್ನ ಊರು ಸ್ವಂತ ಊರು ಬಂದು ಮಾದಿಹಳ್ಳಿ ಹಾಸನ ತಾಲೂಕು. 8 ಹೋಟೆಲ್ ನಾನು ಸೋತಿದ್ದೆ. ಅದು 20 ವರ್ಷದಿಂದ ಮನಸ್ಸು ಒಳಗಡೆನೆ ಇತ್ತು. ನಾನು ಎಲೆಕ್ಷನಲ್ಲಿ ನಾನು ತುಂಬ ಆಸೆ ಇದೆ, ಇನ್ನು ಮುಂದೆ ಹೋರಾಡ್ತಲೆ ಮುಂದುವರಿಬೇಕು ಅಂತ. ಅಡುಗೂರಲ್ಲಿ ಇಂಡಿಯನ್ ಆಯಿಲ್ ಒಂದು ಪೆಟ್ರೋಲ್ ಬಂಕ್ ಮಾಡಿದೆ. 6 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಆ ಇಲ್ಲೇ ಜನ ನನ್ನ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಗ್ರಾಮ ಪಂಚಾಯತಿ ಯಾಕೆ ವಿಶ್ವನಾಥ್ ಅವ್ರು ನಿಲ್ಲಿಸ್ಬಾರ್ದು, ಒಳ್ಳೆ ಜನ ಒಳ್ಳೆ ವರ್ಕರು ಅಂತ ಹೇಳಿ, ಏನಾದ್ರೂ ಗ್ರಾಮ ಬದಲಾವಣೆ ಆಗುತ್ತೆ ಅಂತ ಏನೋ ಬಯಸ್ತಾ ಇದ್ದಾರೆ ನನ್ನಿಂದ ಹೊಸತನ ಅಂತ ಹೇಳಿ. ಇಲ್ಲಿ ತುಂಬ ನನ್ನ ವಿರೋಧ ಇತ್ತು, ಊರಿಂದ ಊರಿಗೆ ಬಂದವ್ರು ಗೆಲ್ಲಿಸ್ಬಾರ್ದು ಅಂತ ಅಪಪ್ರಚಾರ ಇತ್ತು. ಆದರೂ ಜನ ನನಗೆ 200 ಚಿಲ್ಲರೆ ಓಟಿಂದ ಗೆಲ್ಲಿಸಿದ್ರು. ಒಟ್ಟು ಮತ ಎಷ್ಟು ನಮಗೆ ತಮಗೆ? ಒಟ್ಟು ಮತ 1213 ಮೇಡಮ್. ಓಟಿಂಗ್ ಆಯಿತು 1112 ಓಟಿಂಗ್ ಆಯಿತು. ಲೀಡಿಂಗ್ ಎಷ್ಟು ತಮ್ಮದು? ಲೀಡಿಂಗ್ ನಂದು 247 ಲೀಡಿಂಗ್ ಮೇಡಮ್. 247 ಮತಗಳು. ನಿಮ್ಮ ತಂದೆ ತಾಯಿ ಹೆಸರು ಸರ್? ನಮ್ಮ ತಂದೆ ರಂಗೇಗೌಡ ಅಂತ, ತಾಯಿ ಪಾಲಕ್ಷಮ್ಮ ಅಂತ. ನೀವೆಷ್ಟು ಜನ ಮಕ್ಕಳು? ನಾನು ಒಬ್ಬ ಮಗ, ಇಬ್ರು ಅಕ್ಕ ತಂಗಿ. ಅಕ್ಕ ತಂಗಿಯರು ಇದ್ದಾರೆ. ತಮಗೆ ರಾಜಕೀಯದಲ್ಲಿ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಸರ್? ಮೇಡಮ್, ರಾಜಕೀಯದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಮೇಡಮ್. ಅಂದರೆ ಏನೋ ಬಡ ಜನಕ್ಕೆ ನಾನು ಒಳ್ಳೇದು ಮಾಡ್ಬೇಕಂತ ಮೇಡಮ್. ನಮ್ಮ ತಂದೆ ತಾಯಿ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಇವತ್ತು ನೀವು ಎಲ್ಲೇ ಹೋದರೂ ರಾಜಕೀಯವಾಗಿಯೇ ಅಂತ್ಯ ಆಗೋದು. ಯಾವುದೇ ಒಂದು ಏನೇ ನೀವು ಕೆಲಸ ಮಾಡೋಕೆ ಹೋದರೆ ಏನಾದ್ರೆ ರಾಜಕೀಯದ್ರೇ ಕೆಲಸ ಆಗೋದು. ಅಟ್ಟೆ ಕಡೆ ಮನಸ್ಸಿಗೆ ಏನೂ ಸಿಗಲ್ಲ. ಒಂದು ತಾಲೂಕು ಆಫೀಸ್ಗೆ ಹೋಗಲಿ, ಡಿ ಸಿ ಆಫೀಸ್ಗೆ ಹೋಗಲಿ, ಸುಮ್ಮನೆ ಸುತ್ತಿಸ್ತಾರೆ. ಏನೂ ಗೊತ್ತಿಲ್ಲ ಅಂದರೆ ಇವತ್ತಿನ ಲಂಚ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ, ಒಂದು ಭ್ರಷ್ಟಾಚಾರನ ಹೋಗಲಾಡಿಸ್ಬೇಕು ಅಂತ. ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ, ನಮ್ಮ ಕೈಲಾದಷ್ಟು ಅದನ್ನ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಪ್ರಯತ್ನ ಮಾಡಬೇಕು. ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು, ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಅನ್ನೋ ಆಸೆ ಇದೆ ತಮಗೆ. ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ನಾನು ಮೇಡಮ್ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀನಿ ಮೇಡಮ್. ಏನಕ್ಕೆ ಸರ್ ಅಂತ ವಿಶೇಷಗಳು ಏನು ಅಂತ? ಕಾಂಗ್ರೆಸ್ ಪಕ್ಷ ಅಂದ್ರೆ ಮೇಡಮ್, ಅದು ನನ್ನ ತಾತನ ಕಾಲದಿಂದನೂ ಕಾಂಗ್ರೆಸ್, ಇಂದಿರಾ ಗಾಂಧಿಯಿಂದ ಹಿಡಿದು ಇತಿಹಾಸ ಇದೆ ಅದಕ್ಕೆ. ಮನಮೋಹನ್ ಸಿಂಗ್ 10 ವರ್ಷ ಒಳ್ಳೆ ಪ್ರಧಾನಿಯಾಗಿ ಈ ದೇಶನ ಮುನ್ನಡೆಸಿದ್ದಾರೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ನಾನು ಉಸಿರಿರೋರು ಕಾಂಗ್ರೆಸ್ ಪಕ್ಷ. ನಾನು ಎಷ್ಟೋ ಜನ ಸ್ನೇಹಿತರಿಗೂ ಮನವರಿಕೆ ಮಾಡಿ JDS BJP ಸಹ ಕಾಂಗ್ರೆಸ್ಗೆ ವೋಟ್ ಹಾಕೋ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡ್ತೀನಿ ಮೇಡಮ್. ತಾವು ವಿದ್ಯಾಭ್ಯಾಸ ಏನು ಮಾಡಿದ್ದೀರಾ? ನಾನು ಮೇಡಮ್ PUC ಓದಿದ್ದು ಹಾಸನ ವೆಂಕಟೇಶ್ವರ ಕಾಲೇಜಲ್ಲಿ. ಮುಂದೆ ಓದೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ, ಏನೋ ಅಗ್ರಿಕಲ್ಚರ್ ಕಡೆ ಹೋಯ್ತು ನನ್ನ ಮನಸ್ಸು. ಹಂಗಾಗಿ ಮೇಡಮ್ ಸಮಾಧಾನ ಇದೆ. ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರ ಇದ್ದಾರ? ನನಗೆ ರಾಜಕೀಯವಾಗಿ ಗುರುಗಳು ಬಿ ಶಿವರಾಮ್ ಮೇಡಮ್. ರಾಜಕೀಯ ಗುರುಗಳು ನನ್ನ ದೂರದೃಷ್ಟಿ ಗುರುಗಳು ಹಿತೈಷಿ ಅಂದ್ರೆ ಸಿದ್ದರಾಮಯ್ಯನವರು. ನನ್ನ ಅವ್ರ ಬಗ್ಗೆ ಏನ್ ಅಭಿಮಾನ ಇಟ್ಕೊಂಡಿದ್ದೆ ಮೇಡಮ್? ನಾನು ಅವ್ರ ಜೊತೆ 15 ದಿನ ಬೆಂಗಟ್ಟು ಬಳ್ಳಾರಿ ಪಾದಯಾತ್ರೆ ಮಾಡ್ತೇನೆ. 15 ದಿನ ಅವ್ರ ಗುಣಗಳನ್ನ ತಾವ್ ಯಾವ್ದೇ ಅಳವಡಿಸ್ಕೊಂಡಿದ್ದೀರಾ? ಹೌದು ಮೇಡಮ್, ಅವ್ರ ಏನ್ ಗುಣ ಇದೆ ಎಲ್ಲ ಬಡವರು
ಯಾರು ಈ ದೇಶದಲ್ಲಿ ಹಸ್ಕೊಂಡು ಇರಬಾರ್ದು ಅಂತ ಈ ರಾಜ್ಯದಲ್ಲಿ ಅವ್ರು ಏನ್ ಮನಸ್ಸಿದೆ, ಜಾತಿನ ವಿರೋಧ ಮಾಡ್ತಾರೆ, ಆ ಕೂಡ ನನ್ನಲ್ಲೂ ಇದೆ ಮೇಡಮ್. ನಾನು ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ, ನನಗೆ ಎಲ್ಲ ಜಾತಿನೂ ಓಟ್ ಹಾಕಿ ಗೆಲ್ಸಿದ್ದಾರೆ. ಇಲ್ಲಿ ಇಲ್ಲಿ ಹತ್ತಾರು ಜಾತಿ ಇದೆ. ಅದಕ್ಕೋಸ್ಕರ ಮೇಡಮ್ ಚಿತ್ರಾಮಯ್ಯನಲ್ಲಿ ಅವರು ನನ್ನ ಗುರುಗಳು ಮೇಡಮ್. ಅಂದ್ರೆ ಅವ್ರಿಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ? ಅವ್ರು ಈ ರಾಜ್ಯಕ್ಕೆ ಈಗ 5 ವರ್ಷದಲ್ಲಿ ಏನೇನಾಗಿದೆ, ಬಿಜೆಪಿ ಗೌರ್ಮೆಂಟ್ ಬಂದು ಗೊತ್ತಿದೆ ಮೇಡಮ್. ಈ ಎಲ್ಲ ಬೆಲೆ ಏರಿಕೆ, ಡೀಸೆಲ್ ಪೆಟ್ರೋಲ್, ಒಂದು ತಿನ್ನ ಅಡಿಗೆ ಎಣ್ಣೆಯಿಂದ ಹಿಡಿದು ಈ ನೋಡಿ, ಈಗ ಟಿ ವಿಲೆಲ್ಲ ನೋಡ್ತಾ ಇದ್ರಿ, ಯಾವುದೇ ಟಿ ವಿ ಚಾನಲ್ ಹಾಕಿದ್ರು ಅಲ್ಲಿ ರೇಪ್ ಮಾಡಿದ್ರು, ಇಲ್ಲಿ ರೇಪ್ ಮಾಡಿದ್ರು. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮೇಡಮ್. ಆ ಸಿದ್ದರಾಮಯ್ಯ ಇರುವಾಗ ಯಾವುದು ಆಗಿರಲಿಲ್ಲ. ನೀವು ಏನ್ ಮಾಡಿದರೆ ಆ ಸವಲತ್ತು ಇಲ್ಲವರಿಗೆ ಈ ಬಿಜೆಪಿ ಯಾರು ಮಾಡಿಲ್ಲ. ಮತ್ತೊಮ್ಮೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಯಸ್ತೀನಿ ಮೇಡಮ್. ಇಲ್ಲಿ ಇಡೀ ಕರ್ನಾಟಕ ಜನತೆ ಬಯಸ್ತಾ ಇದೆ, ನನ್ನ ಹಬ್ಬ ಅಲ್ಲ. ಕರ್ನಾಟಕದ ಜನ ಬಯಸ್ತಾ ಇದೆ, ನನ್ನ ಹಬ್ಬ ಅಲ್ಲ ಮೇಡಮ್. ಅಂದ್ರೆ ಅವರೇ ಮುಖ್ಯಮಂತ್ರಿಯಾಗಿ ಮತ್ತೆ ಬರಬೇಕು ಅಂತ ತಮ್ಮ ಆಸೆ ಇದೆ. ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ನಿರ್ಮೂಲನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಟಾಯ್ಲೆಟ್ ರೂಮು ಸಿಗಬೇಕು ಮೇಡಮ್. ರಸ್ತೆ ಇನ್ನೂ ಕೆಲವೆಲ್ಲಿದೆ, ಚರಂಡಿ ಎಲ್ಲ ಸ್ಮೆಲ್ ಬಂದಿದೆ. ಆ ಮೊದಲೆಲ್ಲ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡಿಲ್ಲ, ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂತ ನಮ್ಮೊಂದು ಆಸೆ ಮೇಡಮ್. ಸರ್, ನಿಮ್ಮ ಗ್ರಾಮದಲ್ಲಿ ಇರೋಂಥ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿ ಹೇಗೆ ಸ್ವಚ್ಛತೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಸ್ಯಾನಿಟೈಸ್ ಇರ್ಬೋದು, ಈ ಕೊರೋನಾ ಬಂದ ನಂತರ ಈಗ ಸ್ಕೂಲ್ಗಳು ಓಪನ್ ಆಗಿದೆ, ಅದ್ರ ಬಗ್ಗೆ ಹೇಗೆ ಗಮನ ಹರಿಸ್ತಾ ಇದ್ದೀರಾ? ಹೌದು ಮೇಡಮ್, ನಾವು ಯಾವುದೇ ಸ್ಕೂಲಲ್ಲಿ ಏನೇನು ಕೆಲಸ ಬೇಕಂದ್ರೂ ಪಂಚಾಯತಿ ಕಡೆಯಿಂದ ಮಾಡಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ಟೀಚರ್ಸ್ಗಳೆಲ್ಲ ಚೆನ್ನಾಗಿ ಒಬ್ಲೇಜ್ ಮಾಡಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಇನ್ನೇನು ಸ್ಟೂಡೆಂಟ್ಗಳು ಗೊತ್ತಲ್ಲ ನಿಮಗೆ, ಈಗ 2 ವರ್ಷದಿಂದ ಓದಲೇ ಇಲ್ಲ. ಉದಾಹರಣೆ ನನ್ನ ಮಗಳೇ 1ನೇ ಕ್ಲಾಸ್ ಅಂತ ಮಾಡ್ತಾಳೆ, ಅವು 2ನೇ ವರ್ಷದ ಇದ್ದಿದ್ದು ವಿದ್ಯಾಭ್ಯಾಸ ಈಗ ಮರೆತು ಬಿಟ್ಟಿದ್ದಾಳೆ. ಈ ತರ ಕಷ್ಟಗಳಾಗಿದೆ. ಕೊರೋನಾ ಸಮಯದಲ್ಲೆಲ್ಲ ಹೇಗಿತ್ತು ಸರ್ ತಮ್ಮ ಗ್ರಾಮದಲ್ಲಿ? ಚೆನ್ನಾಗಿತ್ತು ಮೇಡಮ್. ಇಲ್ಲಿ ಅತಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಅಡಗೂರಲ್ಲಿ ಒಂದು ಅಡಗೂರು ಗ್ರಾಮನು ಸುತ್ತಮುತ್ತಲಲ್ಲಿ ಇತ್ತು ಮೇಡಮ್. ಅದನ್ನ ಪಿ ಡಿ ಒಯಿಂದ ಹಿಡಿದು ತಹಸೀಲ್ದಾರ್, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಆದಷ್ಟು ಕೇಸ್ ಎಲ್ಲ ಕಡಿಮೆ ಮಾಡಿ ಒಂದು 5-6 ಕುಟುಂಬ ಸತ್ತೋದ್ರು ಮೇಡಮ್. ಅಂದ್ರೆ ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರೈಕೆ ಆಗಿದೆ? 75% ಆಗಿದೆ ಮೇಡಮ್. ಇನ್ನು 25% ಇವತ್ತೆಲ್ಲ ಮಾಡ್ತಿದೆ. ಅದು ಏನು ಜನಗಳಲ್ಲಿ ವ್ಯಾಕ್ಸಿನ್ ಆಗ್ಬಿಟ್ರೆ ಏನ್ ಸತ್ತೋಗ್ಬಿಡ್ತೀವೋ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅವ್ರಿಗೆಲ್ಲ ಹೆಂಗ್ ಮನವರಿಕೆ ಮಾಡ್ಕೊಟ್ರಿ? ಅವ್ರಿಗೆಲ್ಲ ಹೇಳ್ತೀನಿ, ನಾವೆಲ್ಲ ಮಾಡಿಸಿದೀವಿ, ನಮ್ದೆಲ್ಲ 2 ಡೋಸ್ ಆಯ್ತು ಮಾಡಿಸಿ, ಹಿಂಗಾಗಿ ನಿಮ್ ಮುಂದೆ ಪ್ರಾಬ್ಲಮ್ ಆಗತ್ತೆ ಅಂತ. ಅಂದ್ರೆ ಬಂದ್ರು ತಡೆಯುವಂತ ಶಕ್ತಿ ಇರುತ್ತೆ ಅಂತ ಹೇಳಿದೀರಾ. ಸರಿ, ಈಗ ರೇಷ್ಮೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಿಂದ ಎಲ್ಲ ಸಸಿ ಕೊಡ್ಸೋದಿರ್ಬೋದು, ಬದು ನಿರ್ಮಾಣ, ನಮ್ಮ ಹೊಲ ನಮ್ಮ ದಾರಿ, ಮತ್ತೆ ಏನು ಕೆರೆಗಳು ಹೂಳೆತ್ಸೋದು, ಆ ಕೆಲಸ ಕಾರ್ಯಗಳು ಯಾವ್ದಾದ್ರು ಮಾಡ್ತೀವಿ? ಕೆರೆ ಹೂಳೆತ್ತದೆಲ್ಲ ಕೆಲಸ ಇದೆ.
ಹಂಗಾಗಿ ನಾವು ಕೊರೋನಾ ಇತ್ತಲ್ಲ ಪ್ರಾಬ್ಲಮ್ ಆದ್ರೆ ಏನು ಮಾಡಿಲ್ಲ ಮೇಡಮ್. ನನ್ನ ಸ್ನೇಹಿತ ಅವರು ಕೇಶವಮೂರ್ತಿ ಮತ್ತು ಗಣೇಶ್ ಅಂತ ಇದ್ರು ಕೃಷಿ ಇಲಾಖೆಯಲ್ಲಿ, ಅವರು ಅತಿ ಹೆಚ್ಚು ಹಿಂಗೆ ಹಿಂಗು ಗುಂಡಿ ಆಮೇಲೆ ಸಸಿ ಕೊಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್. ಸರ್, ತಮಗೆ ಗೊತ್ತಿರಾಗಿ ತಾವೊಬ್ರು ಯುವಕರಾಗಿದ್ದಾಗ್ಲೇನೆ 19 ವರ್ಷ ವಯಸ್ಸಿದ್ದಾಗ್ಲೇ ರಾಜಕೀಯಕ್ಕೆ ಬಂದು ಓದಂತವ್ರು, ಮತ್ತೆ ಈಗ ಬಂದಿದ್ದೀರಾ. ಇತ್ತೀಚಿನ ದಿನಗಳಲ್ಲೂ ಕೂಡ ಯುವಕರು ಬರ್ತಾ ಇದಾರೆ ರಾಜಕೀಯಕ್ಕೆ, ಬಟ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮೇಡಮ್, ಯುವಕರು ಯಾವಾಗ್ಲೂ ಬರ್ಬೇಕು ಮೇಡಮ್, ಪ್ರತಿ ಬದಲಾವಣೆ ಆಗ್ಬೇಕು ಮೇಡಮ್. 60-70 ವರ್ಷ ಅಂತ ಇದ್ರೆ ಅವ್ರು ಏನು ರಾಜಕಾರಣದಲ್ಲಿ ಅಷ್ಟು ಓಡಾಡಕ್ ಆಗಲ್ಲ, ಒಂದು ಮಾನಸಿಕವಾಗಿ ಇದಾಗಿರ್ತಾರೆ ಮೇಡಮ್, ವಯಸ್ಸು ಪ್ರಾಬ್ಲಮ್ ಆಗೇ ಆಗುತ್ತೆ. ಯುವಕರಾದ್ರೆ ಏನೋ ಒಂದು ಹುಮ್ಮಸ್ಸು ಇದೆ. ಯುವಕ ಈಗ ಹಸಿದಾಗ ಹೆಂಗೆ ಊಟ ಮಾಡ್ತಾನೆ, ಅಧಿಕಾರ ಏನಾರ ಮಾಡಿ ಪಡಿಬೇಕು, ಜನ ಒಳ್ಳೇದು ಮಾಡ್ಬೇಕು ಅಂತ ಹುಮ್ಮಸ್ಸಾಗಿ ಓಡಾಡ್ತಾನೆ ಮೇಡಮ್. ಅದಕ್ಕೋಸ್ಕರ ಯುವಕರು ಬರಬೇಕು. ಸರ್, ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಒಂದು ಬೇಕು ಮೇಡಮ್, ವಿದ್ಯಾಭ್ಯಾಸ ರಾಜಕೀಯ ಅಂತಲ್ಲ, ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಇದ್ರೆ ಒಳ್ಳೇದು. ಅಂದ್ರೆ ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು ರಾಜಕೀಯಕ್ಕೆ ಬರೋದಾದ್ರೆ? ಮೇಡಮ್, ಓದಿರ್ಬೇಕು ಅಂದ್ರೆ SSLC ಪಾಸ್, ಒಂದು ಡಿಗ್ರಿ ಕಂಪಲ್ಸರಿ, ಒಂದು ಡಿಗ್ರಿ ಮಾಡಿರ್ಬೇಕು. SSLC ಪಾಸ್ ಮೇಡಮ್, ಅಟ್ಲೀಸ್ಟ್ SSLC ನಾರು ಓದಿರ್ಬೇಕು. SSLC ನಾರು ಓದಿರ್ಬೇಕು ಅಂದ್ರೆ ಅಲ್ಲಿ ಬರೋಂತ ಇದನ್ನಾರು ಓದೋಷ್ಟು. ಏನೋ ಒಂದು ಪಂಚಾಯತಿಲಿ ಏನೋ ಒಂದು ಯಾವ್ದೇ ಒಂದು ಆಫೀಸ್ ಲೆಟರ್ ಬರೋದಾಗ್ಲಿ ಓದ್ಬೇಕು, ಯಾವ್ದೇ ಒಂದು ಪಿಡಿ ಲೆಟರ್ ಕೊಟ್ರೆ ಅದು ಓದಿ ತಿಳ್ಕೊಳ್ಳಬೇಕು, ಸೈನ್ ಹಾಕೋದಾಗ್ಲಿ ಇದ್ರೆ ಒಳ್ಳೇದು. ನಿಮ್ಮ ಗ್ರಾಮಸ್ಥರು ಇಷ್ಟು ಮತಗಳನ್ನ ಕೊಟ್ಟು ಗೆಲ್ಸ್ಕೊಂಡಿದ್ದಾರೆ, ಬೇರೆ ಊರಿಂದ ಬಂದ್ರು ಕೂಡ ಇಲ್ಲಿಯ ಜನತೆ ತಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಗೆಲ್ಸ್ಕೊಂಡಿದ್ದಾರೆ, ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ನಾನು ಇಲ್ಲಿ ಅಡುಗೂರಲ್ಲಿ ಬೆಟರ್, ನಾನು ಮನೆ ನಾನು ಬದುಕಿರೋವರೆಗೂ ಅಡುಗೂರಲ್ಲೇ ಇರ್ತೀನಿ ಮೇಡಮ್. ಇಲ್ಲೇ ಜನ ನನ್ನನ್ನು ಯಾವತ್ತೂ ಮರೆಯಲ್ಲ. ನಾನು ಸರ್ವಿಸ್ ಮಾಡ್ತೇನೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ನನಗೆ ಎಲ್ಲರಿಗಿಂತ ನನಗೆ ಮೊದಲನೇ ಗುರು ಇಂಡಿಯನ್ ಆಯಿಲ್ ಅನ್ನೋ ಒಂದು ಸಿಂಬಲ್ ಮೇಡಮ್. ಅದರಿಂದನೇ ನಾನು ಇಷ್ಟೆಲ್ಲ ಜನಗಳಿಸೋದು, ಒಂದು ಎಲೆಕ್ಷನ್ ನಿಂತ ಬೇರೆ ಏನು ಕೆಲಸ ಮಾಡೋಕ್ಕೂ ಯಾರೊಬ್ಬರು ಇದೇ ಪ್ಲಾಟ್ಫಾರ್ಮ್ ಆಗಿದೆ ಪ್ಲಾಟ್ಫಾರ್ಮ್ ನನಗೆ. ಯಾರ್ಯಾರು ಕಷ್ಟದಲ್ಲಿ ಬಂದರು ಇದ್ದಿದ್ರು ನನ್ನ ಕೈಲೇ ಸಹಾಯ ಮಾಡ್ತೀನಿ ಮೇಡಮ್, ಏನೇ ತೊಂದರೆ ಇದ್ರು. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. Created using Powtoon.